ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ ಗ್ರಾಮದಲ್ಲಿ ಡಾಕ್ಟರ್ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ವಸ್ತುಗಳ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಬ್ದುಲ್ ಕಲಾಂ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶುಕ್ರರ್ ಪಟೇಲ್ ನಮ್ಮ ಸಂಸ್ಥೆಯಲ್ಲಿ ಮಕ್ಕಳ ಪ್ರತಿಭೆಯನ್ನು 1ನೇ ತರಗತಿಯಿಂದ 8ನೇ ತರಗತಿಯ ಮಕ್ಕಳು ಹಲವಾರು ವಸ್ತುಗಳ ಪ್ರದರ್ಶನವನ್ನು ತಯಾರು ಮಾಡಿ ಚಿಕ್ಕ ವಯಸ್ಸಿನಲ್ಲಿಯೇ ಒಳ್ಳೆಯ ಒಳ್ಳೆಯ ಪ್ರತಿಭೆಯನ್ನು ಹೊರಹಾಕಿದಂತಹ ಮಕ್ಕಳ ಒಂದು ಸಾಧನೆಯನ್ನು ನೋಡಲು ಒಂದು ಸುಂದರವಾದ ಕ್ಷಣವಾಗಿದೆ. ಅದಕ್ಕೆ ಪರಿಶ್ರಮ ಶಾಲೆಯ ಎಲ್ಲ ಶಿಕ್ಷಕಿಯರು ವಹಿಸಿದ್ದು, ಜೊತೆಗೆ ನಮ್ಮ ಮಂಡಳಿಯವರು ಎಲ್ಲ ಶಿಕ್ಷಕರೊಂದದವರಿಗೆ ಪ್ರೋತ್ಸಾಹ ನೀಡುವುದರ ಮೂಲಕ ಮಕ್ಕಳ ಪ್ರತಿಭೆಯನ್ನು ಈ ಒಂದು ವಸ್ತುಗಳ ಪ್ರದರ್ಶನದ ಮೂಲಕ ಹೊರಹಾಕಿದ್ದಕ್ಕೆ ಶಾಲಾ ಆಡಳಿತ ಮಂಡಳಿಯ ವತಿಯಿಂದ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಸುಲ್ತಾನ್ ಬೇಗ್, ಅನ್ನಪೂರ್ಣ, ಲಕ್ಷ್ಮೀ ಸಲಗರ್, ಅಂಬಿಕಾ, ಜಯಶೀಲ, ಸುಧಾರಣೆ, ಸಫ್ನಾ ಮತ್ತು ಅನೇಕರು ಭಾಗಿಯಾಗಿದ್ದಲ್ಲದೆ ಶಿಕ್ಷಕರು, ವಿದ್ಯಾರ್ಥಿಗಳು, ಈ ಒಂದು ವಸ್ತು ಪ್ರದರ್ಶನದಲ್ಲಿ ಪಾಲಕರು ಕೂಡ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಬ್ಯೂರೊ ರಿಪೋರ್ಟ್, ಸುನೀಲ್ ಸಲಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested,